ಏನು ದುಬೆ ತರ ಕಾಣ್ಬಿಟ್ಟು ನೋಡ್ತಾ ಇದೀಯ. ನಾನು ನೀನ್ ಬರ್ತೀನಿ ಅಂದ್ರೆ ಕನ್ಸಲ್ಲಿ ಅನ್ಕೊಂಡಿಲ್ಲ ಅಲ್ಲ. ನಿನ್ ಜಾಗಕ್ಕೆ ಬಂದಿದ್ದೀನಿ, ಏನ್ ಮಾಡ್ಕೋತಿ ಮಾಡ್ಕೊ. ಏ ನೀನೇ ನಾಲ್ಕು ಜನ ಒಳಗಡಾಕಿದ್ರೆ ನೀನೇನ್ ದೊಡ್ಡ ಸಲಗನ. ನಾನು ಮನಸ್ಸು ಮಾಡಿದ್ರೆ ನಿಮ್ ಬರ್ಗ ತಾಂಡ ಚುಟಿಗೆ ಚುಟಿಗೆ ಓಡಾಟ್ಲಲ್ಲಿ ಲಾರಿ ತುಂಬಿಸ್ಕೊಂಡು ನಿಂದಿರ್ತೀನಿ. ನೀನು ಕರೆಸ್ಬೇಕು, ನಾನು ಚುಟಿಗೆ ಹೊಡೆದ್ರಲ್ಲಿ ಬಸ್ ಒಂದು ತೋಡಿ ಹಳ್ಳಿಗಳಿಗೆಲ್ಲ ತಂದು ನಿಲ್ಲಿಸ್ತೀನಿ. ನೋಡೋಕ್ಕೆ ಗುಂಡಿಗೆ ಇದೆಯಾ ಇದರಲ್ಲಿ? ಯಾವುದು ಬೇಡ, ನಾನು ನೀನು ಪೇಸ್ಟ್ ಪೇಸ್ಟ್ ಆಗಿ ಹೊರಡೋಣ. ಇದರಲ್ಲಿ ನೀನ್ ಡಿಸೈಡ್ ಮಾಡು, ನಾನು ರೆಡಿ. ಈ ಕರ್ನಾಟಕದಲ್ಲಿ ಒಬ್ಬ ಹಿಂದೆ ಜಾತಿನೂ ಇದೆ ಗುಂಪು ಇದೆ, ಒಳ್ಳೆಯವರು ಅದ್ರ ಬಗ್ಗೆ ಯಾರು ಮಾತಾಡಕ್ ಹೋಗಲ್ಲ, ತೋರ್ಸ್ಕೊಳಕ್ ಹೋಗಲ್ಲ ನಿನ್ನಂತ ತಗೊಂಡ್ ನನ್ನ ಮಕ್ಕಳು. ಏ ನೀನು ಒಬ್ಬ ಸಾಧಾರಣ ಇನ್ಸ್ಪೆಕ್ಟರ್, ಸಿಕ್ಕಾಪಟ್ಟೆ ಮಾತಾಡ್ತೀಯ. ಹತ್ತು ನಿಮಿಷದಲ್ಲಿ ನಿನ್ನ ಕೆಲಸದಿಂದ ತೆಗ್ದಾಕ್ ಬಿಡ್ತೀನಿ, ನೋಡ್ತೀಯಾ? ತಗಿಸು, ನಂಗೂ ಅದೇ ಬೇಕಾಗಿರೋದು. ನನ್ನ ಕೆಲಸ ಆಗ್ತಿದ್ರೆ ನೀನು ಹೆದರ್ದೆ ಅಂತ ಅರ್ಥ, ಇದ್ರೆ ನಾನು ಗೆದ್ದೆ ಅಂತ ಅರ್ಥ. ಸಿಂಹ ಅನ್ನ ಫೋಟೋ ಅಲ್ಲಿ ನೋಡಿರ್ತೀಯ, ಟಿವಿಯಲ್ಲಿ ನೋಡಿರ್ತೀಯ, ಅಷ್ಟೇ ಯಾಕೆ ಜೂ ಅಲ್ಲಿ ನೋಡಿರ್ತೀಯ, ರಾಜಗಂಭೀರದಿಂದ ಕಾಡಲ್ಲಿ ಓಡಾಡೋದು ನೋಡಿದೀಯಾ, ಒಂಟಿಯಾಗಿ ರೋಷದಿಂದ ಬೇಟೆಯಾಡೋದು ನೋಡಿದೀಯಾ, ಪಂಜ ಎತ್ತಿ ಬಿಟ್ಟ ಅಂದ್ರೆ ಒಂದು ವಾರ ತಡ್ಕೊಳ್ಳಲಿ ನೋಡ್ತೀಯಾ, ನೋಡ್ತೀಯಾ? ಜಾಳದ ರೊಟ್ಟೆ ಉಂಡಿರೋ ಕೈ ಇದು, ಸುಲಭವಾಗಿ ಯಾರ ಮುಂದಿನ ಕೈ ಚಚ್ಚೋದು ಇಲ್ಲ, ಕೈ ಕಟ್ಟೋದು ಇಲ್ಲ. ಇದುವರೆಗೂ ಕಾಕಿ ಹಾಕೊಂಡಿರೋದೇ ನೋಡಿದೀಯ, ಕಾಕಿ ಹಾಕೊಂಡಿರೋ ಈ ಸಿಂಹನೇ ನೋಡಿಲ್ಲ. ಹಳ್ಳರಿಗೆ ಆ ದೇವ್ರ ಕೈನೇ ಬಿಡಲ್ಲ, ಅಂದ್ರೆ ತೊಂದ್ರೆ ಕೊಡೋರಿಗೆ ಈ ಸಲ ಕೈನೇ ಬಿಡಲ್ಲ.